ಮುಕ್ತಿಗಾಗಿ ಹಂಬಲಿಸೋರಿಗೆ ನಾವು ಮಹಾಕಾಲ ಅಂತ ಕರೆಯುವ ಈ ಆಯಾಮ ಅತ್ಯಂತ ಮಹತ್ವದ್ದಾಗತ್ತೆ. ಮಹಾಕಾಲ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರೋ ಲಿಂಗ ಅಸಾಧಾರಣವಾದದ್ದು. ಅದು ನಿಮ್ಮನ್ನು ನಿಮ್ಮ ಅಸ್ತಿತ್ವದ ಮೂಲದಿಂದಲೇ ಅಲ್ಲಾಡಿಸುತ್ತೆ. ಶಿವ ಇಸ್ ಎ ಗಾಡ್ ಹು ಶುಡ್ ನಾಟ್ ಬಿ ನೇಮ್ಡ್. ಶಿವ ಹೆಸರಿಡಬಾರದಂತಹ ದೇವರು, ಯಾಕಂದರೆ ಅವನಿಗೆ ಹೆಸರಿಡೋದು ಅಂದರೆ ಅವನನ್ನು ಮಿತಿಗೊಳಿಸೋದು, ನಿರ್ಬಂಧಿಸೋದು. ಅದೇ ಸಮಯದಲ್ಲಿ ಅವನ ಅನೇಕಾನೇಕ ಹೆಸರುಗಳ ಒಟ್ಟು ಮೊತ್ತ ಅವನು ಯಾರು ಅನ್ನೋದರ ವರ್ಣಿಸಲಸದಳ ರಹಸ್ಯವನ್ನು ಅಥವಾ ಈ ಸೃಷ್ಟಿಯ ವರ್ಣನಾತೀತ ರಹಸ್ಯಗಳನ್ನು ಸಹ ಹೊರಗೆಡಬತ್ತೆ. ಅವನ ಅನೇಕ ರೂಪಗಳಲ್ಲಿ ಕಾಲ ಅಥವಾ ಮಹಾಕಾಲ ಪ್ರಮುಖವಾದ್ದು ಮತ್ತು ಭೀಕರವಾದದ್ದು. ಮಹಾಕಾಲನಾಗಿ ಅವನು ಕಾಲದ ಅಧಿಪತಿ, ಕಾಲಭೈರವನಾಗಿ ಅವನು ಕಾಲದ ಲಯಕಾರಕ. ಕಾಲ ಅಂದರೆ ಸಮಯ. ನೀವು ಅನುಭವಿಸೋ ಕಾಲ ಭೌತಿಕ ಪ್ರಪಂಚದ ಆವರ್ತನೆಯಷ್ಟೇ. ಭೂಮಿ ಒಮ್ಮೆ ತಿರುಗಿದರೆ ಅದು ಒಂದು ದಿನ, ಚಂದ್ರ ಭೂಮಿಯ ಸುತ್ತ ತಿರುಗಿದರೆ ಅದೊಂದು ತಿಂಗಳು, ಭೂಮಿ ಸೂರ್ಯನ ಸುತ್ತ ಹೋದರೆ ಅದು ಒಂದು ವರ್ಷ. ನಿಮಗೆ ಕಾಲ ಅಂತ ಗೊತ್ತಿರೋದೆಲ್ಲಾನೂ ನಿಮ್ಮ ಗಡಿಯಾರವನ್ನು ಸೇರಿಸಿ ಬರೀ ಆವರ್ತನಗಳು. ಭೌತಿಕವಾದದ್ದೆಲ್ಲಾನೂ ಆವರ್ತಗಳ ರೂಪದಲ್ಲಿದೆ. ಪರಮಾಣುವಿನಿಂದ ಬ್ರಹ್ಮಾಂಡದವರೆಗೂ ಭೌತಿಕವಾದದ್ದೆಲ್ಲಾನೂ ಸಹಜವಾಗಿ ಆವರ್ತಗಳ ಸ್ವರೂಪದಲ್ಲಿದೆ. ಮತ್ತು ನಿಮ್ಮ ಭೌತಿಕ ಅಸ್ತಿತ್ವದ ಕಾರಣದಿಂದ, ನಿಮ್ಮ ಭೌತಿಕ ಸ್ವರೂಪದೊಂದಿಗಿನ ನಿಮ್ಮ ತೊಡಗುವಿಕೆಯಿಂದಷ್ಟೇ ನಿಮಗೆ ಕಾಲದ ಪ್ರಜ್ಞೆ ಇರೋದು. ನೀವಿಲ್ಲಿ ಕೂತಿದ್ದ ಹಾಗೆ ನಿಮ್ಮ ದೇಹ ಇರೋದರಿಂದ ಅದಕ್ಕೆ ಕಾಲದ ಪರಿಜ್ಞಾನ ಇದೆ. ನೀವು ಜೀವನದ ಚಕ್ರಗಳಿಂದ ಸ್ವತಂತ್ರರಾದರೆ ಆಗ ನಿಮಗೆ ಮುಕ್ತಿ ಅಥವಾ ಸಂಪೂರ್ಣ ವಿಮೋಚನೆ ಸಿಕ್ಕಿದೆ ಅಂತೀವಿ. ಹಾಗಾಗಿ ಮುಕ್ತಿಗಾಗಿ ಹಂಬಲಿಸೋರಿಗೆ, ವಿಮೋಚನೆಯನ್ನು ಅನ್ವೇಷಿಸ್ತಿರೋರಿಗೆ ನಾವು ಮಹಾಕಾಲ ಅಂತ ಕರೆಯೋ ಈ ಆಯಾಮ ಅತ್ಯಂತ ಮಹತ್ವದ್ದಾಗತ್ತೆ. ಒಮ್ಮೆ ಹೀಗಾಯಿತು, ದಾನವರ ರಾಜಗುರು ಆಗಿದ್ದ ಮಹಾನ್ ಋಷಿ ಶುಕ್ರಾಚಾರ್ಯರು ಶಿವನನ್ನು ಒಲಿಸಿಕೊಳ್ಳೋದಕ್ಕೆ ಘೋರವಾದ ತಪಸ್ಸನ್ನು ಮಾಡಿದರು. ಶಿವ ಪ್ರತ್ಯಕ್ಷ ಆಗಲೇಬೇಕಾಯಿತು. ಶಿವ ಪ್ರತ್ಯಕ್ಷ ಆದಾಗ ಶುಕ್ರಾಚಾರ್ಯರು ಅಮರತ್ವದ ವಾರ ಕೇಳಿದರು. ಆಗ ಶಿವ, ಅದು ಸಾಧ್ಯ ಇಲ್ಲ, ಹುಟ್ಟಿದ್ದೆಲ್ಲ ಸಾಯಲೇಬೇಕು, ಬೇರೆ ಏನಾದರೂ ಕೇಳು ಅಂತಂದ. ಆಗ ಶುಕ್ರಾಚಾರ್ಯರು, ನನಗೆ ಚೇತರಿಕೆಯ ಶಕ್ತಿ ಕೊಡು, ಯಾವುದೇ ರೋಗ ಗಾಯ ಆಗಿದ್ರೂ ಅದರಿಂದ ಚೇತರಿಸುವಂಥ ಶಕ್ತಿ ದಯಪಾಲಿಸು ಅಂತ ಕೇಳಿದರು. ಸರ್ವಶ್ರೇಷ್ಠ ಚಿಕಿತ್ಸಕ, ಗಿಡಮೂಲಿಕೆ ಮತ್ತು ಔಷಧಿಗಳ ವಿಷಯದಲ್ಲಿ ಪ್ರವೀಣನಾಗಿದ್ದ ಶಿವ ಶುಕ್ರಾಚಾರ್ಯರಿಗೆ ಯಾವುದೇ ಕಾಯಿಲೆ ರೋಗ ಮತ್ತು ಗಾಯಗಳನ್ನು ಗುಣಪಡಿಸೋ ಸಂಜೀವಿನಿ ಮಂತ್ರವನ್ನು ದಯಪಾಲಿಸಿದ. ಶುಕ್ರಾಚಾರ್ಯರಿಗೆ ಈ ಸಂಜೀವಿನಿ ಮಂತ್ರ ಸಿಕ್ಕಿದಾಗ ದಾನವರಿಗೆ ವಿಪರೀತ ಧೈರ್ಯ ಬಂದು ಯುದ್ಧದ ಮೇಲೆ ಯುದ್ಧ ಮಾಡ್ತಾ ಹೋದರು. ದಾನವರಿಗೆ ಯುದ್ಧದಲ್ಲಿ ಎಂಥದೇ ದೊಡ್ಡ ಗಾಯವಾದರೂ ಶುಕ್ರಾಚಾರ್ಯರು ಅವರನ್ನು ಸಂಜೀವಿನಿ ಮಂತ್ರದಿಂದ ಗುಣ ಮಾಡುತ್ತಿದ್ದರು. ದಾನವರ ಸೈನ್ಯ ಒಬ್ಬ ಸೈನಿಕನನ್ನು ಕಳ್ಕೊಳ್ಳದೆ
ಹೋರಾಟ ಮಾಡೋ ಹಾಗಾಯಿತು. ಇದರಿಂದ ದೇವತೆಗಳಿಗೆ ಗಾಬರಿಯಾಯಿತು. ಅವರಿಗೆ ಇದು ಅನ್ಯಾಯ ಅನ್ನಿಸ್ತು. ಯಾಕಂದರೆ ಎಷ್ಟೇ ಹೋರಾಡಿದರೂ ಅವರು ಸಾಯಲ್ಲ, ನಾವು ಮಾತ್ರ ಸಾಯ್ತಿದ್ದೀವಿ. ಹಾಗಾಗಿ ಅವರು ಬ್ರಹ್ಮನ ಬಳಿ ಹೋದರು. ಬ್ರಹ್ಮ ಶಿವನ ಜೊತೆ ಮಾತಾಡ್ದ, ಶುಕ್ರಾಚಾರ್ಯರಿಗೆ ನೀನು ಇಂಥ ವರ ಕೊಟ್ಟಿದೀಯ, ನೀನೇ ಅವರನ್ನು ಕೊಲ್ಲಬೇಕು, ಇಲ್ದಿದ್ರೆ ಜಗತ್ತಿನಲ್ಲಿ ಸಂಪೂರ್ಣ ಅಸಮತೋಲನ ಉಂಟಾಗತ್ತೆ. ದಾನವರಿಗೆ ದೇವತೆಗಳ ಮೇಲೆ ಅನುಚಿತವಾದ ಮೇಲುಗೈಯಿದೆ ಅಂತಂದ. ಆಗ ಶಿವ, ಅವರನ್ನು ಕೊಲ್ಲೋ ಅಗತ್ಯ ಇಲ್ಲ, ನಾನು ಅವರನ್ನು ನಿಗ್ರಹಿಸ್ತೀನಿ ಅಂತಂದ. ದೇವದಾನವರ ಯುದ್ಧ ನಡೀತಾ ಇತ್ತು. ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರವನ್ನು ಪಠಿಸ್ತಾ ಗಾಯಗೊಂಡ ದಾನವರನ್ನು ಗುಣಪಡಿಸ್ತಾ ಇದ್ರು. ಆಗ ದಿಗಂತದಲ್ಲಿ ಒಂದು ಭಯಾನಕ ಜೀವಿ ಕೃತ್ತಿಕ ಅನ್ನೋ ರಕ್ಕಸಿ ವಿಕಾರ ರೂಪದಲ್ಲಿ ಕಾಣಿಸಿಕೊಂಡ್ಳು. ಇವಳು ಶಿವನ ಗಣಗಳಲ್ಲಿ ಒಬ್ಬಳು. ಅವಳು ಬಂದು ಶುಕ್ರಾಚಾರ್ಯರನ್ನು ತನ್ನ ಗರ್ಭದಲ್ಲಿ ಹೀರಿಕೊಂಡ್ಳು. ಅಲ್ಲಿ ಅವರು ಭ್ರೂಣವಾಗೇ ಉಳಿದರು. ಈ ರೀತಿ ಅವರ ನಿಗ್ರಹವಾಗಿ ದೇವದಾನವರಲ್ಲಿ ಸಮತೋಲನ ಉಂಟಾಗಿ ನ್ಯಾಯಯುತವಾದ ಯುದ್ಧ ನಡೀತು. ಇದರಿಂದ ಬ್ರಹ್ಮಂಗೆ ತುಂಬ ಸಂತೋಷ ಉಂಟಾಗಿ ಅಂದ್ಕೊಂಡ, ಮಹಾಕಾಲ ಮಾತ್ರ ಇದನ್ನು ಮಾಡಬಹುದು, ಅವನಷ್ಟೇ ವ್ಯಕ್ತಿಯನ್ನು ಕೊಲ್ಲದೆ ಆತನ ಜೀವವನ್ನು ಸಂಪೂರ್ಣವಾಗಿ ನಿಗ್ರಹಿಸಬಲ್ಲ. ಶುಕ್ರಾಚಾರ್ಯರು ಕೃತಿಕಾಳ ಗರ್ಭದಲ್ಲೇ ಉಳಿದರು. ಸಂಜೀವಿನಿ ಮಂತ್ರ ಶಕ್ತಿಹೀನವಾಯಿತು. ಅಂದರೆ ಶುಕ್ರಾಚಾರ್ಯರು ಮುಂದುವರಿಯದಂತೆ ಮಹಾಕಾಲ ಕಾಲವನ್ನು ನಿಲ್ಲಿಸಿಬಿಟ್ಟ. ನಾವು ಅತೀತವಾಗೋದರ ಬಗ್ಗೆ ಮಾತಾಡಿದಾಗ ನಾವು ಆಧ್ಯಾತ್ಮಿಕತೆ ಯೋಗದ ಬಗ್ಗೆ ಮಾತಾಡಿದಾಗ ನಮ್ಮ ಉದ್ದೇಶ ಕಾಲ ಮತ್ತು ಆಕಾಶದ ಮಿತಿಯನ್ನು ಹೇಗೆ ಮೀರೋದು ಅಂತ. ಯಾಕಂದರೆ ಕಾಲಾಕಾಶಗಳು ಅಸ್ತಿತ್ವದ ಭೌತಿಕ ಆಯಾಮಕ್ಕೆ ಒಳಪಟ್ಟವು. ನೀವು ಆಧ್ಯಾತ್ಮಿಕರಾಗಬೇಕು ಅಂದ್ಕೊಂಡಾಗ ಅದರರ್ಥ ನೀವು ಭೌತಿಕವನ್ನು ಮೀರಿದ್ದನ್ನು ಹಂಬಲಿಸ್ತಿದ್ದೀರಿ ಅಂತ. ಭೌತಿಕವನ್ನು ಮೀರೋದಂದರೆ ಕಾಲಾಕಾಶಗಳ ಮಿತಿಯನ್ನು ಮೀರೋದಕ್ಕೆ ಹಂಬಲಿಸ್ತಿದ್ದೀರಾ ಅಂತ ಅರ್ಥ. The Mahakala temple, the linga that is consecrated there, is of phenomenal nature. Mahakala devasthanadalli pratishthapisalpattiro linga asadharanavadadu. Adu nimmanna nimma astitvada mooladindale alladisutte. Adu nijavagalu atyadbhuta pratishthapane. Nimmanna vilinagolisa uddeshadindle adanna madalagide. Ee devasthanakke hogodikke neevu siddhate madkobeku. Yakandre adara shakti prachandavadadu. Adu anjuburukarigalla. ಅದು ನಿಮ್ಮನ್ನು ಒಳಗಿನಿಂದ ಅಲ್ಲಾಡಿಸತ್ತೆ. ಪ್ರತಿದಿನ ಮಹಾಕಾಲನಿಗೆ ಸ್ಮಶಾನದಿಂದ ತಂದ ತಾಜಾ ಚಿತಾಭಸ್ಮದ ಅರ್ಪಣೆ ಆಗಬೇಕು. ಯಾಕಂದರೆ ಅದು ಅವನಿಗಿಷ್ಟ ಮತ್ತು ಅದರ ಶಕ್ತಿಯನ್ನು ಅದು ಇರೋ ರೀತಿಯಲ್ಲಿ ಕಾಪಾಡ್ತಿರೋದು ಅದೇ. ದುರದೃಷ್ಟವಶಾತ್ ನಾವು ಎಷ್ಟು ಶಿಷ್ಟರಾಗ್ತಿದ್ದೀವಂದರೆ ಯಾರೋ ಆಕ್ಟಿವಿಸ್ಟ್ಗಳು ಪ್ರತಿಭಟಿಸಿದರು ಅಂತ ಈಗ ಸ್ಮಶಾನದಿಂದ ತಂದ ಭಸ್ಮ ಬಳಸ್ತಿಲ್ಲ, ಬದಲಿಗೆ ಹಸುವಿನ ಸಗಣಿಯನ್ನು ಬಳಸ್ತಿದ್ದಾರೆ. ದುರದೃಷ್ಟ, ಇದು ಬರೀ ಸಾಂಸ್ಕೃತಿಕ ವಿಷಯ ಅಲ್ಲ, ಇದಕ್ಕೊಂದು ವಿಜ್ಞಾನ ಇದೆ. ನೀವು ಸ್ಮಶಾನದ ಭಸ್ಮ ಮತ್ತು ಬೇರೆ ಇನ್ಯಾವುದೋ ಭಸ್ಮವನ್ನು ತಂದರೆ ಅವೆರಡರ ವ್ಯತ್ಯಾಸವನ್ನು ನಿಮಗೆ ಅನುಭವಾತ್ಮಕವಾಗಿ ತೋರಿಸಬಲ್ಲೆ. ಬಹಳ ವ್ಯತ್ಯಾಸ ಇದೆ. ಈ ಪ್ರಕ್ರಿಯೆಯನ್ನು ಮುಂದುವರಿಸುವುದು ತುಂಬ ತುಂಬ ಮುಖ್ಯ. ಯಾಕಂದರೆ
ಅದೇ ಮಹಾಕಾಲನ ಸ್ವರೂಪ. ಮಹಾಕಾಲನ ರೂಪದ ಸನ್ನಿಧಿ ಎಂಥದ್ದಂದರೆ, ನೀವು ಅಲ್ಲಿಗೆ ಹೋದಾಗ ಏನೂ ಇರಲ್ಲ, ಎಲ್ಲನೂ ಸುಟ್ಟು ಬೂದಿಯಾಗತ್ತೆ. ಅಂದರೆ ನೀವು ಭೌತಿಕದಿಂದ ಮುಕ್ತರಾಗ್ತೀರ. ಅದು ನಿಮ್ಮನ್ನು ನಿಮ್ಮ ಪರಮ ಮುಕ್ತಿಯೆಡೆಗೆ ನೂಕುತ್ತೆ. ನೀವು ಅದನ್ನು ನಿಧಾನವಾಗಿ ಮಾಡಬೇಕು ಅಂತಿದ್ರೆ ನಮ್ಮಲ್ಲೇ ಎಲ್ಲ ಇದೆ. ನಿಮಗೆ ಅದನ್ನು ಧಡಕನೆ ಮಾಡಬೇಕು ಅಂತಿದ್ರೆ, ಬಲವಾಗಿ ನೂಕಲ್ಪಡಬೇಕು ಅಂತಿದ್ರೆ, ಮತ್ತು ನೀವು ಅಂಜುಬುರುಕರಲ್ಲದಿದ್ರೆ, ಆಗ ಮಹಾಕಾಲ ದೇವಸ್ಥಾನ ಒಂದು ಪ್ರಚಂಡವಾದ ಪ್ರಕ್ರಿಯೆ.